ಸುಸಂಸ್ಕೃತ ವೀಕ್ಷಕರೇ, ಮುತ್ಸ್ವಾಮಿ ದೀಕ್ಷಿತರ ಜೊತೆ ಅವರು ಅವರು ಪಾದಾರ್ಪಣೆ ಮಾಡಿದಂಥ ಹಲವಾರು ಪುಣ್ಯಕ್ಷೇತ್ರಗಳು, 100ಕ್ಕೂ ಹೆಚ್ಚು ಪುಣ್ಯಕ್ಷೇತ್ರಗಳು, ಅವರ ಪ್ರತಿಯೊಂದು ಪುಣ್ಯಕ್ಷೇತ್ರದ ಹೆಚ್ಚಿನ ವಿವರಗಳನ್ನು ತಿಳಿದುಕೊಂಡು ನಮಗೆ ಕೃತಿಗಳ ಮೂಲಕ ಅವರು ತೋರಿಸಿದ್ದಾರೆ ಅಂತ ಹೇಳ್ಕೊಂಡು ಬಂದೆ. ವಿಶೇಷ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಂಡಾಗ ಬಂದ ಪ್ರತಿಕ್ರಿಯೆ ಅಪಾರ. ಎಂತೆಂಥ ವಿಚಾರಗಳು ಹೇಳ್ತಾ ಇದ್ದೀರಾ ಸರ್, ನಮಗಿದೆಲ್ಲ ಗೊತ್ತೇ ಇರಲಿಲ್ಲ. ನಮ್ಮ ಜನಸಾಮಾನ್ಯರಿಗೂ ಅರ್ಥವಾಗುವಂಥ, ಅಫ್ಕೋರ್ಸ್ ಮುತ್ಸ್ವಾಮಿ ದೀಕ್ಷಿತರ ಕೃತಿಗಳು ಕಬ್ಬಿಣದ ಕಡಲೆ ಅಂತಲೇ ಹೇಳೋದಿಲ್ಲ. ಆದರೆ ನಾನು ಕೃತಿಗಳ ಹಾಡೋದೇ ಆಗಲಿ ನುಸುಲಕ್ಕೆ ಹೋಗ್ತಾ ಇಲ್ಲ. ಆ ವಿಚಾರಗಳನ್ನೇ ಕೇಳಿ ನೀವು ಬಹಳ ಪುಳಕಿತರಾಗಿದ್ದೀರಾ, ಬಹಳ ಆನಂದ ಪಡ್ತಾ ಇದ್ದೀರಾ. ನೀವು ಈ ನಮ್ಮ ಈ ವಿಡಿಯೋಗಳು ಯಾವತ್ತು ಯಾವಾಗ ಯಾವ ಟೈಮ್ನಲ್ಲಿ ಅಪ್ಲೋಡ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಇವೆಲ್ಲ ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ಇವತ್ತು ಈ ವಿಡಿಯೋಗ್ರಾಫ್ ಆಗ್ತಾ ಇರೋ ಸಂದರ್ಭ 24 ಜುಲೈ 2020 ಶುಕ್ರವಾರ, ಮುಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ಶುಕ್ರವಾರ ಅಂತ ನಾನು ಹೇಳಿದೆ. ಅದಕ್ಕೋಸ್ಕರವಾಗಿ ದೀಕ್ಷಿತರು ರಚಿರುವಂಥ ಮಹಾಲಕ್ಷ್ಮಿ ಮೇಲೆ ರಚಿರುವ 9 ರಚನೆಗಳನ್ನು ನಾನು ಹೇಳಿದ್ದೇನೆ. ನೀವೆಲ್ಲ ಭಾಳ ಆನಂದಪಟ್ಟಿದ್ದೀರ. ಆದರೆ ಈ ವಿಡಿಯೋ ವಿಚಾರ ಯಾವಾಗ ನಿಮ್ಮ ಗಮನಕ್ಕೆ ಬರ್ತೋ ಗೊತ್ತೇ ಇಲ್ಲ, ನನಗೂ ಗೊತ್ತಿಲ್ಲ. ಆದರೆ ಇದನ್ನು ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಬಗ್ಗೆ ಹೇಳಿದ್ಮೇಲೆ ಸರಸ್ವತಿ ಹೇಳದೆ ಇರೋದು ಹೊಂಟೆ ಮನ ಮುತ್ಸ್ವಾಮಿ ದೀಕ್ಷಿತರು ಸರಸ್ವತಿ ಬಗ್ಗೆ ಕೂಡ 11 ರಚನೆಗಳನ್ನು ಮಾಡಿದ್ದಾರೆ. ಅವುಗಳ ವಿವರಗಳನ್ನು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇನ್ನೇನು ದಸರಾ ಬರುತ್ತೆ ಮುಂದಿನ ಅಕ್ಟೋಬರ್ ಹಬ್ಬಗಳ ಸಾಲ ಅಂದಮೇಲೆ ಆಗ 3 ದಿವಸ ಮಹಾಲಕ್ಷ್ಮಿ, 3 ದಿವಸ ಮಹಾಕಾಳಿ, 3 ದಿವಸ ಮಹಾಸರಸ್ವತಿ, 9 ನವರಾತ್ರಿಗಳು ಅವಳು ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಸ್ವರೂಪಳೆ. ಆದ್ದರಿಂದ ಲಕ್ಷ್ಮಿಯ 9 ರಚನೆಗಳು ದೀಕ್ಷಿತರಂತು ತಿಳಿದಾಯಿತು ರಾಗದ ಜೊತೆಗೆ. ಈಗ 11 ರಚನೆಗಳು ಸರಸ್ವತಿಯನ್ನು ಕುರಿತು ಮುತ್ಸ್ವಾಮಿ ದೀಕ್ಷಿತ ರಚಿಸಿದ್ದಾರೆ. ಅದು ಒಂದು ಗೀರ್ವಾಣಿ ಅನ್ನೋ ರಾಗದಲ್ಲಿ ನಮೋ ನಮಸ್ತೆ ಅನ್ನೋ ರಚನೆ, ದೇವಮನೋಹರಿ ರಾಗದಲ್ಲಿ ಭಾರತಿ ಮತ್ತೀಕ್ಷಣ ಅಂತ ಒಂದು, ಛಾಯಾಗೌಡ ರಾಗದಲ್ಲಿ ಸರಸ್ತ್ಯ ಭಗಾವತ್ಯ, ಶರಾವತಿ ಅನ್ನೋ ರಾಗ. ನೋಡಿ ರಾಗದ ಹೆಸರನ್ನು ನೀವು ಗಮನಿಸಬೇಕು. ಇಲ್ಲಿ ಶರಾವತಿ, ಇದು ಶರಾವತಿ ತಟ ನಿವಾಸಿನಿ ಅಂತ ರಾಗದ ಹೆಸರು ಮೊದಲೇ ಬಂದ್ಬಿಡುತ್ತೆ ಮಾತಾಯಿ ಸರಸ್ವತಿ ಮೇಲೆ. ಛಾಯಾ ತರಂಗಿಣಿ ಇಲ್ಲೂ ಅಷ್ಟೇ, ಸರಸ್ವತಿ ಛಾಯಾ ತರಂಗಿಣಿ ಅನ್ನೋದು ಕೃತಿ ಪಲ್ಲವಿ ಸಾಹಿತ್ಯ ಆರಂಭ. ಕಲಾವತಿ, ದೇವಿ ಕಲಾವತಿ, ಕಲಾವತಿ ಅಂದರೆ ಕೃತಿ ಆರಂಭ, ರಾಗದ ಹೆಸರು ಕಲಾವತಿ. ಹಿಂದುಳ ರಾಗದ್ದು ಎಲ್ರಿಗೂ ಭಾಳ ಫೇಮಸ್ ಆಗಿರೋದು ಸರಸ್ವತಿ ವಿಧಿ ಯುವತಿ. ವೇಗವಾಹಿನಿ ರಾಗದ ವೀಣಾ ಪುಸ್ತಕ ಧಾರಿಣಿ. ಆರ್ವಿ ರಾಗದ್ದು ಇದು ಬಹಳ ಫೇಮಸ್ಸು, ಶ್ರೀ ಸರಸ್ವತಿ ನಮಸ್ತುತೆ. ದೇವ ಕ್ರಿಯಾ ರಾಗದ ಸಂಧ್ಯಾದೇವಿ. ಶಂಕರಾಭರಣ ರಾಗದ ವಾಗ್ದೇವಿ ಮಾಮವ. ಹೀಗೆ 11 ಸರಸ್ವತಿಯನ್ನು ಕುರಿತ ರಚನೆಗಳನ್ನು ಕೂಡ ಮುತ್ಸ್ವಾಮಿ ದೀಕ್ಷಿತರು ಅವುಗಳ ಆಳವಾಗಿ ಅಧ್ಯಯನ ಮಾಡಿದರೆ ಸರಸ್ವತಿಯ ಪೂರ್ಣ ದರ್ಶನ ನಮಗೆ ಆಗೇ ಆಗುತ್ತೆ. ಅಂಥ ಅಷ್ಟೊಂದು ವಿಚಾರಗಳನ್ನು ಕೃತಿಗಳನ್ನು ಸಾಹಿತ್ಯ ಪೂರ್ಣವಾಗಿ ಓದಬೇಕಾದಂಥ ಸಂದರ್ಭ, ಅದರ ವಿವರ ಬರೆಸುವಾಗ ಅದು ನಿಮಗೆ ಮೇಲ್ಮೆ ಬರೀ ಕೃತಿ ಯಾವುದು ಆರಂಭ ಆಗುತ್ತೆ ಪಲ್ಲವಿ ಮತ್ತು ರಾಗ ಮಾತ್ರ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದಲ್ಲದೆ ನಿಮ್ಗೆ ಆಗಲೇ ಹೇಳಿದೆ ಗಣಪತಿಯನ್ನು ಕುರಿತು ಷೋಡಶ ಗಣಪತಿ ಕೃತಿಯನ್ನು ರಚಿಸಿದ್ದಾರೆ. ಷೋಡಶ ಅಂದರೆ 16 ಗಣಪತಿ ಇನ್ನೇನು ಬರ್ತಾ ಇದೆ. ಜೊತೆಗೆ ಇದಲ್ಲದೇ ಅವರು 13 ರಚನೆ ಒಟ್ಟು ಸುಮಾರು 29 ಗಣಪತಿಯನ್ನೇ ಕುರಿತ ರಚನೆಗಳು ಮುತ್ಸ್ವಾಮಿ ದೀಕ್ಷಿತರು ಮಾಡಿದರು. ಇದೇ ಹೇಳಿದೆ ಜಯಚಾಮರಾಜೇಂದ್ರ ನೋಡಿದರು 11 ಗಣಪತಿ ಕೃತಿಗಳನ್ನು ರಚಿಸಿದರು ಅಂತ. ಇಲ್ಲಿ ನೋಡಿ ಅವರಿಂದ ಪ್ರಭಾವಿತರಾಗಿ ಜಯಚಾಮರಾಜೇಂದ್ರ ನೋಡಿದರು ಮುತ್ಸ್ವಾಮಿ ದೀಕ್ಷಿತರಿಂದ ಪ್ರಭಾವಿತರಾಗಿ ಸಂಸ್ಕೃತದ 11 ರಚನೆಗಳನ್ನು ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ. ಇಲ್ಲಿ ಮುತ್ಸ್ವಾಮಿ ದೀಕ್ಷಿತರು 16 ಇದಕ್ಕೆ ಷೋಡಶ ಗಣಪತಿ ಅನ್ನೋದು ಅಲ್ಲದೆ ಈ ಷೋಡಶ ಗಣಪತಿ ಎಲ್ಲಿದೆ ಅಂದರೆ ಅಲ್ಲಿಯ ತಿರುವಾರಣ್ಯ ತ್ಯಾಗರಾಜ ಸ್ವಾಮಿ ಸುತ್ತ ಹರಡಿಕೊಂಡಿರೋದು ಆ 11 ಗಣಪತಿ ಕೂಡ ಹೆಸರಿದೆ. ಅದನ್ನೆಲ್ಲ ನಾನು ಗಣಪತಿ ಕೃತಿಗಳನ್ನು ವಿಸ್ತಾರವಾಗಿ ಹೇಳಿದಾಗ ನಾನು ಸಾಧ್ಯವಾದರೆ ಕೆಲವು ಚಿತ್ರಗಳಿದೆ ಅದನ್ನು ತೋರಿಸಿ ಹೇಳ್ತೀನಿ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಕುರಿತು 27 ಗುರುಗೃಹ ಕೃತಿ ಅಂತ ಅವ್ರದ್ದು ಮುದ್ರೆ ಅಲ್ವಾ, ಅದಕ್ಕೆ 27 ಕೃತಿ 2 7 9 ನವಾವರಣ
ಇಪ್ಪತ್ತೇಳು ಕೃತಿ ಎಕ್ಸ್ಕ್ಲೂಸಿವ್ ಆಗಿ ಗುರುಗೃಹ ಕೃತಿಗಳು ಅಂತ ಇವೆ. ಸುಬ್ರಹ್ಮಣ್ಯ ಸ್ವಾಮಿಯಿಂದ ನೇರವಾಗಿ ಎಲ್ಲಿ ಪೂರ್ತಿ ಗಣಪತಿದಾಯಿತು, ಗಣಪತಿಯ ಸಹೋದರ ಇದು ಅದೊಂಥರ ಫ್ಯಾಮಿಲಿ ಅಫೇರ್ ಇದು. ಹಾಗೆ ಅವನು ಬಿಟ್ಟಾರಿಯಾ ಗಣ ಸುಬ್ರಹ್ಮಣ್ಯ ಸ್ವಾಮಿ ಇಪ್ಪತ್ತೇಳು ಕೃತಿ ರಚಿಸಿದ್ದಾರೆ. ಇದಲ್ಲದೇ ನವಗ್ರಹ ಕೃತಿಗಳಿದೆ, ಅದು ಕೂಡ ಇದನ್ನು ಮಾಡ್ತೀನಿ ನಾನು ಮುಂದೆ ನಾವು ಶುರು ಮಾಡ್ತೀನಿ. ನವಗ್ರಹ ಕೃತಿ, ಕಮಲಾಂಬ ನವವರ್ಣ, ಅಭಯಾಂಬ, ಆಮೇಲೆ ಹಾದ ಗಣಪತಿ ಕೃತಿಗಳು, ಇವುಗಳ ಒಂದು ಕೆಲವು ವಿಚಾರಗಳನ್ನ ಹಾಡಿ ನುಡಿಸಿ ತೋರಿಸೋದು ಅವೆಯ ಕೃತಿಗಳ ವಿಶೇಷತೆ. ಇವುಗಳನ್ನ ಹೇಳುವಂಥ ಒಂದು ರೂಲ್ ನಮ್ಮ ಬ್ಲೂ ಪ್ರಿಂಟಲ್ಲಿದೆ. ಅದರಿಂದ ಇಲ್ಲಿ ಗುಚ್ಛ ಕೃತಿಗಳು ಯಾವ್ಯಾವ ರೀತಿ ಇದೆ ಅನ್ನೋದಕ್ಕೆ ನವಗ್ರಹ ಕೃತಿಗಳು. ಇದಲ್ಲದೇ ಪಂಚಭೂತ ಲಿಂಗ ಕೃತಿ ಅಂದರೆ ಎಲ್ಲೆಲ್ಲಿ ಹೋದಾಗಲೂ ನನ್ನ ಕೃತಿ ಮಾಡಿದಾರಪ್ಪ ಮುಚ್ಚಾಮ ದೀಕ್ಷಿತರು. ಅದು ಎಂಥ ಬುದ್ಧಿ ನಿಜವಾಗ್ಲೂ ಯು ಕ್ಯಾನಾಟ್ ಇಮ್ಯಾಜಿನ್. ಇಷ್ಟೊಂದು ನಮ್ಗೆ ಗೂಗಲ್ಲು ಮಾರ್ಗಲ್ಲು ಎಲ್ಲ ಇವೆ. ಒಂದು ಪಿ ಎಚ್ ಡಿ ಮಾಡಬೇಕಾದ್ರೆ ಇವನ್ ಕಟ್ ಆ್ಯಂಡ್ ಪೇಸ್ಟ್ ಆದರೂ ಕೂಡ ಅದಕ್ಕೂ ಕೂಡ ನಮಗೆ ಟೈಮ್ ತೊಗೊಳುತ್ತೆ. ಎಲ್ಲೆಲ್ಲಿದೆ ಅಂತ ಹುಡುಕೋ, ಈಗ ಟೈಮ್ ಕನ್ಸಿಸ್ಟೆಂಟ್ ಇಲ್ಲ, ಇರ್ಬೋದು ಎಲ್ಲೆಲ್ಲೋ ಇರ್ಬೋದು. ನಾನು ನನಗೆ ಒಬ್ಬರು ಕಂಪ್ಯೂಟರ್ ದೊಡ್ಡ ಇಂಜಿನಿಯರ್ಸು ಸುಮಾರು ಜನ ಹೇಳಿದ್ರು ಸರ್ ನೀವು ಯಾವಾಗಲೂ ಗೂಗ್ಲಾಚಾರಿ ಗೂಗ್ಲಾಚಾರಿ ಹಾಕಿ ಸಿಗೋದಿಲ್ಲ ಸರ್, ಅದು ಸುಮ್ಮನೆ ಎಲ್ಲೆಲ್ಲೂ ಇರುತ್ತೆ, ನಾವು ಅದೆಲ್ಲ ಒಂದು ಕಡೆ ಮಾಡಿ ಕ್ರೋಢೀಕರಿಸಿ ಮಾಡೋದಕ್ಕೆ ನಮಗೆ ವರ್ಷಾನುಗಟ್ಟಲೆ ಕಳೆದೋಗುತ್ತೆ. ಆಮೇಲೆ ಯಾವ್ಯಾವ್ದನ್ನು ಎಲ್ಲೆಲ್ಲೂ ಅಂಟಿಸೋಕ್ಕಾಗಲ್ಲ, ಕಟ್ ಆ್ಯಂಡ್ ಪೇಸ್ಟ್ ಆದರೂ ಕೂಡ. ಈಗ ನಾನೇ ಇತ್ತೀಚೆಗೆ ನಾನು ಈ ಅಪ್ಲೋಡ್ ಮಾಡುವಾಗ ಏನು ಪೇಸ್ಟ್ ಆಮೇಲೆ ಮೊದಲೇನು ಮಾಡ್ತೀವಿ ಕಾಪಿ ಕಾಪಿ ಪೇಸ್ಟ್ ನಮ್ಮ ಈಗ ಮಾಡ್ಕೊಳ್ತೀವಿ ನಾವು ಇದರಲ್ಲಿ ನಮ್ಮ ಡೆಸ್ಕ್ಟಾಪ್ಗೆ ಕಾಪಿ ಕಾಪಿ ಮಾಡೋ ಬದಲು ಪೇಸ್ಟ್ ಹಾಕ್ಬಿಟ್ರೆ ತಿರ್ಗಾ ಇನ್ನೊಂದು ಕೊಟ್ಟೋಗುತ್ತೆ. ಎಷ್ಟು ಕೇರ್ಫುಲ್ ಆಗಿ ಮಾಡಬೇಕು, ಬರೀ ಕಾಪಿ ಪೇಸ್ಟ್ ಆದರೂ ಈಗ ಮಾಡಿರೋದು. ಇನ್ನಂಥದ್ದೊಂದು ಪಿ ಎಚ್ ಡಿಗೆ ಮಾಡ್ಬೇಕಾದ್ರೆ ಅದೆಲ್ಲ ಇರ್ಬೋದು, ಎಷ್ಟೇ ಕಂಪ್ಯೂಟರ್ ಗೊತ್ತಿರ್ಬೋದು. ಈ ಥರ ಒಂದು ಕಡೆ ನೀವು ಹೇಳ್ತಾ ಇರೋ ವಿಚಾರಗಳು ಈಗ ಸಿಗೋದೇ ಇಲ್ಲ. ನೀವು ಅದನ್ನು ವಿವರ ಬೇರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಕಾಯ್ತಾ ಇದ್ದೀನಿ ಕಾಯ್ತಾ ಇರಿ ಮುಂದಕ್ಕೆ. ಯಾಕಂದರೆ ಎಲ್ಲ ಮೆನ್ಯೂಗಳು ಕೊಟ್ಬಿಟ್ಟು ನಿಮ್ಮನ್ನು ಕಾಯಿ ಹಾಳು ಮಾಡೋದು. ಆಮೇಲೆ ಅದು ನಿಮ್ಮ ಜೊತೆಗೆ ನಾನು ಹಾಗೆ ಆಸೆ ಪಾಸೆ ಅಂತಾರಲ್ಲ ಮಕ್ಕಳಿಗೆ, ನಾನು ಆಸೆ ಪಾಸೆ ಮಾಡೋದಿಲ್ಲ. ಏನು ಸಾಧ್ಯವೋ ಯಾಕಂದರೆ ಅದು ಮಾಡೋದಕ್ಕೆ ನನ್ನ ಮೆಚ್ಚಿನ ವಾಕ್ಯಕ್ಕೆ ಮುತ್ಸ್ವಾಮಿ ದೀಕ್ಷಿತರು ಬಿಡೋದಿಲ್ಲ. ಯಾಕಂದರೆ ನಾನು ಶುರು ಮಾಡಿದ್ದೇ ರೂಪಕನ ಗುರುಗೃಹ ನಮನ ಇದೆ. ಹೀಗಾಗಿ ಅವರು ಪಂಚಲಿಂಗ ಪಂಚಭೂತಲಿಂಗ ಕೃತಿ ನೋಡಿ. ಆಮೇಲೆ ಇನ್ನೊಂದು ಪಂಚಲಿಂಗ ಕೃತಿ ಇದೆ, ಇದು ಪಂಚಭೂತಗಳು ಯಾವುದಂದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೋಡಿ, ಭೂಮಿ ರಾಪೋ ನಲೋ ನಿಲೋ ನಭಃ ಅಂತ. ಅದರ ಮುಂದೆ ಅದರ ಬಗ್ಗೆನೇ ಅಂದರೆ ದೀಕ್ಷಿತರು ಎಲ್ಲದರ ವಿಚಾರದಲ್ಲಿ ಎಷ್ಟು ಒಂದು ಕೃತಿ ಮಾಡಬೇಕಾದ್ರೆ ಹುಡುಗಾಟ ಅಲ್ಲ, ಸಂಸ್ಕೃತದಲ್ಲಿ ಆಳವಾದ ಅಧ್ಯಯನ ಮಾಡಿರಬೇಕು ಅಂತ. ಅದಕ್ಕೆ ಪೃಥ್ವಿ ತತ್ವಕ್ಕೆ ಅವರು ಮಾಡಿರೋದು ಚಿಂತಾಯಮ. ನಾನು ಈ ಕ್ಷೇತ್ರ ಎಲ್ಲ ನಾನು ನೋಡ್ಕೊಂಬಂದಿದ್ದೀನಿ ಈ ಕ್ಷೇತ್ರಗಳನ್ನೆಲ್ಲ. ಯಾಕೆಂದರೆ ಇದ್ರು ಪಿ ಎಚ್ ಡಿ ಗೈಡ್ ಮಾಡಬೇಕಾದಾಗ ಅಥವಾ ರೂಪಕ ಮಾಡಿದಾಗ ಏನೇ ಆಗಲಿ ಸ್ಕೆಪ್ಟಿಸಮ್ ಅಂತ ಒಂದು ಮಾತಾಡ್ತಾರೆ, ಅಂದರೆ ಸೀಯಿಂಗ್ ಆ್ಯಂಡ್ ಬಿಲೀವಿಂಗ್ ಥಿಂಗ್ಸ್ ಅಂತ. ಆ ಕ್ಷೇತ್ರದ ಮಹಿಮೆ ನನ್ನ ಯಾರು ಮಾಡಿಸ್ತಾವೆ ಕರ್ಕೊಂಡೋದ್ರು ಸರ್ ನೀವು ನೋಡ್ಬಿಡಿ ಇವನು ಗಜಪ್ರಜೆ ನೋಡಿ ಕೃತಿಗಳು ಮಾಡ್ತಾರಲ್ಲ ಅಷ್ಟೇ. ಅರಮನೆ ಎಲ್ಲ ದೇವಸ್ಥಾನಗಳು ನನ್ನ ಹುಡುಗನಾಗಿದ್ದಾಗ ನೋಡಿದ್ದು ಬೇರೆ ರೀತಿ, ಕೃತಿಗಳು ಮಾಡಿದಾಗ ಆಯಾ ದೇವಸ್ಥಾನಕ್ಕೆ ಯಾರು ಡಾಕ್ಟ್ರೇಟ್ ಮಾಡಿದ್ರು ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋದ್ರು ಸರ್ ನೀವು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕೃತಿಗಳು. ಹಾಗೆ ಕ್ಷೇತ್ರ ಇವನು ಈ ಕರಿಕ್ಯುಲಮ್ನಲ್ಲೂ ಇದೆ. ಸಾಮಾನ್ಯವಾಗಿ ಎಲ್ಲಿಗಾರೋ ಅಂದರೆ ಆಯಾ ಡಿಪಾರ್ಟ್ ಹಿಸ್ಟ್ರಿ ಅವರಂದರೆ ಹಿಸ್ಟ್ರಿ ಹಿಸ್ಟಾರಿಕಲ್ ಪ್ಲೇಸಸ್ನ ಕರ್ಕೊಂಡು ತೋರಿಸು ಅಂತ. ಹಾಗೆ ನಮಗೂ ಆ ಒಂದು ಸಂದರ್ಭ ಸಿಕ್ತು ಅವರ ಆಶೀರ್ವಾದ. ಆ ಸ್ಥಳ ಎಲ್ಲ ಮೆಟ್ಟು ಬಂದಿದ್ದೀನಿ ನಾನು. ಆ ದೃಷ್ಟಿಯಿಂದ ಪಂಚಭೂತ ಲಿಂಗ ಕೃತಿ ಇದು ಪೃಥ್ವಿ ತತ್ವ. ಚಿಂತೆಯ ಮಾ ಕಂದ ಭೈ ಚಿಂತೆಯ ಮಾ ಮಕ್ಕಂದ ಅದು ಭೈರವಿರಾಗದಲ್ಲಿದೆ. ಕ್ಷೇತ್ರ ಅಂತ ಹೇಳ್ತೀನಿ ಕಾಂಚೀಪುರ, ಕಾಂಚೀಪುರದಲ್ಲಿ ಇದು ಪಂಚಭೂತ ಲಿಂಗ ಕೃತಿ. ಇನ್ನೊಂದು ಆಫ್ ಅಂದರೆ ವಾಟರ್ ನೀರು ಜಂಬೂಪತೆಯ ಮಾ ಯಮನ ಕಲ್ಯಾಣ ನೀರಾಗದ್ದು ಇದು ಜಂಬುಕೇಶ್ವರದಲ್ಲಿದೆ ಪಂಚ ಲಿಂಗಗಳು. ತೇಜಸ್ ಫೈರ್ ಇದು ಅರುಣಾಚಲನಾಥಮ್ಮನ ಕೃತಿ. ಸಾರಂಗರಾಗದಲ್ಲಿ ಇದು ತಿರುವಣ್ಣಾಮಲೆ, ಎಲ್ರಿಗೂ ಗೊತ್ತಿದೆ ನಮ್ಮ ತಿರುವಣ್ಣಾಮಲೆ ಗುರುಗಳು ಯಾರು ಅಂತ ಹೇಳ್ಬಿಟ್ಟು ಅದೇನು ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ತಿರುವಣ್ಣಾಮಲೆ ಅಂದರೆ ಸಿನಾನಿಮ್ ಯಾರು ಹೇಳಿ ಅರುಣ ತಿರುವಣ್ಣಾಮಲೆಯಲ್ಲಿರೋರು ಹಾಂ ತಿರುವಣ್ಣಾಮಲೆಯಲ್ಲಿರೋರು ಯಾರು ಕೇಳ್ತಾ ಇದ್ದೀನಿ ತಿರುವಣ್ಣಾಮಲೆ ನನಗೆ ನಿಮ್ಮ ಇದು ಕೆಲವು ಕ್ವಶನ್ ಕೆಲವರು ಹೇಳಿ ನಾನು ಮುಂದೆ ನೀವು ಉತ್ತರ ಹೇಳಿ ಅಂತ ಹೇಳಿಬಿಟ್ಟು ನಾನು
ಯಾಕಂದರೆ ಕಳಿಸಿದ್ರು ಇವಾಗ ಅವ್ರಿಗೆ ಹಿಂದೆ ಎಲ್ಲ ಕ್ಲಾಸ್ ರೂಮಲ್ಲಿ ಹಾಗೇನೆ ಸುಮ್ಮನೆ ಎಲ್ಲರೂ ನಿದ್ದೆ ಮಾಡ್ತಿದ್ರೆ ಅಥವಾ ಯಾರು ಅನ್ಯಮನಸ್ಕರಾಗಿದ್ದರೆ ಈ ದಿಢೀರ್ನ ಅಂತ ಒಂದು ಪ್ರಶ್ನೆ ಕೇಳ್ಬಿಡೋರು ನಮಗೆ ನಮ್ಮ ಗುರುಗಳು. ನಾವು ಏನೇ ಆಗಲಿ ಆ ಗಮನ ಇಟ್ಕೊಂಡು ಏನೇ ಬರ್ಕೊತಾ ಇರಲಿ ಏನೇ ಮಾಡ್ತಾ ಇರಲಿ ಇದನ್ನು ಗಮನ ಇಟ್ಟು ಕೇಳ್ತಿದಾರೋ ಟೆನ್ಷನ್ ಅನ್ನೋ ರೀತಿ ಒಂದು ಸತಿ ಮಾಡೋರು. ಅದರಿಂದ ರಮಣ ಮಹರ್ಷಿಗಳು ಪಾಪ ನಿಮ್ಮನ್ನು ಕಾಯಿಸೋದಿಲ್ಲ. ನೀವೊಂದು ನಿಮಿಷ ಆ ರಮಣ ಮಹರ್ಷಿಗಳನ್ನು ನಾವು ನೆನೆಸ್ಕೊಳ್ಳಬೇಕು. ತಿರುವಣ್ಣ ಅಲ್ಲಿ ಕ್ಷೇತ್ರದಲ್ಲಿ ಆ ಅರುಣಾಚಲನ ನಾವು ಇತ್ತೀಚೆಗೆ ಆ ದರ್ಶನ ಮಾಡ್ಕೊಂಬಂದಿದ್ದೀವಿ. ಅರುಣಾಚಲಕ್ಕೂ ಹೋಗಿ ಬಂದಿದ್ದೀವಿ ನಾವು ಜನವರಿನಲ್ಲಿ. ಇನ್ನು ವಾಯುನೆಯಿಂದ ಅದು ಶ್ರೀ ಕಾಳಹಸ್ತೀಶ ಅಂತ ಅರುಣಾಚಲ ಅದು ಸಾರಂಗರಾಗದಲ್ಲಿ ಮಾಡಿರೋದು ತಿರುವಣ್ಣಾಮಲೆ ವಾಯುಲಿಂಗ ಇರುವಂಥದ್ದು ಶ್ರೀ ಕಾಳಹಸ್ತೀಶ ಅನ್ನೋ ಕೃತಿ. ಅದರಲ್ಲಿ ಹುಸೇನಿ ರಾಣಿ ಕ್ಷೇತ್ರ ಕಾಳಹಸ್ತಿ. ಇನ್ನು ಆಕಾಶಲಿಂಗ ಅದಿರೋದು ಚಿದಂಬರಂನಲ್ಲಿ. ಕೃತಿ ಆನಂದ ನಟನ, ರಾಗ ಕೇದಾರನಾಗಿ. ಹೀಗೆ ಇದು ಪಂಚಭೂತ ಲಿಂಗ ಕೃತಿಗಳು. ನೀವು ನೋಡಿ ಎಷ್ಟೊಂದು ಕ್ಷೇತ್ರ ದರ್ಶನ ಈ ಒಂದು ವಿಡಿಯೋಗಳನ್ನು ನಾನು ಮುತ್ಸ್ವಾಮಿ ಕ್ಷೇತ್ರ ಅಧ್ಯಕ್ಷತೆಯಲ್ಲಿ ಮಹಾ ಸಂಗೀತ ತ್ರಿಮೂರ್ತಿಗಳ ಉಪಸ್ಥಿತಿಯಲ್ಲಿ ನನ್ನ ಆರಾಧ್ಯ ದೇವಿ ಲಲಿತಾ ಮಹಾತ್ರಿಪುರಸುಂದರಿ ನನಗೆ ಇದೆಲ್ಲ ಈ ಪುಸ್ತಕ ಹುಡುಕಿ ಕೊಟ್ಟಿದ್ದು. ಇಂಥ ಕಡೆ ನಾನು ನಿದ್ದೆ ಬರಲಿಲ್ಲ, ನೀನು ಸುಮ್ಮನೆ ಹುಡುಕೋಣ ಸಿಗುತ್ತೆ ಅಂದಾಗ ಸಿಕ್ಬಿಡ್ತು. ಸೊ ಅದಕ್ಕೆ ನನ್ನ ಜೊತೆ ಸಿಕ್ಕಿದ್ದು ನಾನು ಹಾಗೆ ಮುಚ್ಚಿಟ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ. ಅಥವಾ ಪಿ ಎಚ್ ಡಿಗೆ ಬರೆಸಿದ್ದು ಅಂದೆಲ್ಲ ಯಾವುದೋ ಯೂನಿವರ್ಸಿಟಿಲಿ ಒಂದು ಕಡೆ ಇರುತ್ತೆ, ಯಾರು ಮಾಡಿದ್ರು ಅವ್ರ ಹತ್ರ ಒಂದು ಕಾಪಿ ಇರುತ್ತೆ ಮುಗಿತ ಹತ್ತಲಾಗಿ. ಅದು ಪ್ರಿಂಟ್ ಮಾಡಿದ್ರು ಅಷ್ಟು ಅಪ್ಪ ಪುಸ್ತಕ ಈ ಕಾಲದಲ್ಲಿ ಓದೋರು ಯಾರೂ ಇಲ್ಲ. ಈಗ ನನಗೆ ಒಂದಿದ್ದೆಲ್ಲ ನೀವೇ ಹೇಳೋ ಪ್ರಕಾರ ಓದೋಕ್ಕೂ ಆಗಲ್ಲ ಸರ್ ಅಷ್ಟು ದೊಡ್ಡ ಪುಸ್ತಕ. ನೀವೆಲ್ಲ ಬರ್ಸರು 700 800 ಇಲ್ಲ ಇಟ್ಟಿದ್ದೀನಿ ನಾನು, ಅದು ಓದೋಕ್ಕಾಗತ್ತೆ ಸರ್. ಆವಾಗ ಟೈಮ್ ಇತ್ತು, ಈಗ 1000 ಚಾನಲ್ಲು ಎಲ್ಲ ಇರೋದರಿಂದ ಆಮೇಲೆ ಈ ರೀತಿ ವಿಡಿಯೋ ಮೂಲಕ ನೋಡೋದರಿಂದ ನೇರವಾಗಿ ನಿಮ್ಮ ಬಂಬ ವ್ಯಾಖ್ಯಾನದ ಮೂಲಕ ಕೇಳೋದ್ರಿಂದ ನಮಗೆ ಆನಂದ ಆಗ್ತಾ ಇದೆ ಅಂತ ಹೇಳಿರೋದ್ರಿಂದ ಇವುಗಳನ್ನೆಲ್ಲ ಹಂಚ್ಕೋತಾ ಇದ್ದೀನಿ. ಈಗ ಆಕಾಶ, ಆನಂದ ನಟನ, ಕೇದಾರರಾಗ, ಚಿದಂಬರಂ ಇವೆಲ್ಲ ಬಂದಾಗ ಅಥವಾ ನೀವು ನೋಡಿರೋರು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳಿ, ನೋಡದೇ ಇರೋರು ಬಂದು ನೋಡಿ ಇಲ್ಲಿರೋರಲ್ಲಿ ಈ ದೇಶದಲ್ಲೇ ಇರೋರು ಬೇರೆ ದೇಶದವರು ಇಂಡಿಯಾ ದೇಶದ ಪ್ರವಾಸ ಮಾಡಿದಾಗ ಈ ಕೃತಿಗಳ ವಿಶೇಷತೆ ಹೇಳಿದ್ದೀನಿ, ನೋಡೋದಕ್ಕೆ ನಿಮ್ಗೆ ಆನಂದ ಸಿಗುತ್ತೆ. ನಾನು ನೋಡ್ಕೊಂಡು ಬಂದಿದ್ದೀನಿ ಇಷ್ಟನ್ನು ನಿಮ್ಗೆ ಹೇಳಿ ಮುಂದೆ ನೋಡೋಣ. ಇಷ್ಟೇ ಬರೀ ಪಂಚಭೂತಲಿಂಗ ಕೃತಿ ಆಯಿತು, ಈಗ ಪಂಚಲಿಂಗ ಕೃತಿಗಳ ಬಗ್ಗೆ ಹೇಳ್ತೀನಿ. ಅದು ಕೂಡ ನಮ್ಮ ಸ್ವಾಮಿ ಅದಕ್ಕೂ ರಚನೆ ಮಾಡಿದ್ದಾರೆ. ಅದರಲ್ಲೂ ಅಷ್ಟೇ ವಿವರ ಅಂದರೆ ಎಷ್ಟು ಅಂತ ಹೇಳಿದ್ರೆ ಒಳ್ಳೆ ಫೋಟೋಗ್ರಾಫಿಕ್ ಮೆಮೊರಿ, ಡಿಜಿಟಲ್ ಫೋಟೋಗ್ರಾಫಿ ಅವ್ರು ಕೊಡ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚು ಕೊಡಿ ಅಂದರೆ ರಾಗ ಸಾಹಿತ್ಯ ಛಂದಸ್ಸು ಎಲ್ಲೂ ಕೂಡ ಸೂಸುತ್ತೆ ಅಂತ. ಒಂದು ಸ್ವಾಮಿ ಕ್ಷೇತ್ರ ಕೃತಿ ಅಂದರೆ ಒಂದು ರಾಗ ತಗೊಂಡ್ರೆ ಅಲ್ಲಿ ಬೇರೆ ರೀತಿ ಚರಣಗಳನ್ನು ಬಿಟ್ಟು ಬಿಟ್ಟು ಹಾಡಕ್ಕೆ ಆಗೋದೇ ಇಲ್ಲ. ಪಲ್ವಿ ಅನುಪಲ್ವಿ ಚರಣ, ಕೆಲವು ಸಮಷ್ಟಿ ಚರಣ ಅಂತ ಬರುತ್ತೆ, ಪೂರ್ತಿ ಹಾಡಬೇಕು ನಡೆಸ್ಬೇಕು. ಆದರೆ ಆ ರಾಗದ ಸ್ವರೂಪ ನಮ್ಮ ಮುಂದೆ ಕಣ್ಣಿಗೆ ಕಟ್ಟಿಸ್ಬಿಡ್ತಾರೆ ಒಂದು ಸ್ವಾಮಿ ಕ್ಷೇತ್ರ. ಅಂತಹ ರಚನೆಗಳು ತಿರುವಾರೂರು ಪಂಚಲಿಂಗ ಕೃತಿಗಳು. ಅದು ಒಂದು ಸದಾಚಲೇಶ್ವರಂ ಅಂತ ಭೂಪಾಳ ರಾಗದ್ದು, ಹಾಟಕೇಶ್ವರ ಬಿಲಹರಿ ರಾಗದ್ದು. ಎಷ್ಟೊಂದು ಈ ನೋಡಿ ಲಿಂಗ ನಾವು ಈಶ್ವರನ ನೋಡಿ, ಅಪ್ಪ ಆಯಿತು, ಮಗ ಆಯಿತು, ತಮ್ಮ ಆಯಿತು, ಈಗ ಈಶ್ವರ, ಈಶ್ವರ ಕೃತಿಗಳು. ತಾಯಿ ಕೊನೆಗೆ ಹೋಗೋಣ ತಾಯಿ ಇರಲಿ, ಯಾಕಂದರೆ ನಾವು ತಾಯಿ ಯಾವಾಗಲೂ ಪಾಪ ಬೇಗ ಎದ್ದು ರಾತ್ರಿ ಹೊತ್ತು ಹೊತ್ತ ಮಲ್ಕೊಳ್ಳೋಳು. ನೋಡಿ ತಾಯಿ ನಮ್ಮನೇಲೂ ಲೌಕಿಕ ತಾಯಿ ಇರೋ ಅಷ್ಟೇ ಬೇಗ ಇಡೋರು ತಾಯಿಯರು. ಎಲ್ಲ ಬಂದು ಮನೆಯಲ್ಲಿ ಮಕ್ಕ ತಡ್ಕೊಂಡು ಬಾಲಿಗೆ ನೀರು ಹಾಕಿ ನಮಗೆಲ್ಲ ಊಟೋಪಚಾರ ಕಡಿ ಮಾಡಿ ಕೊನೆಯೇ ಊಟ ಮಾಡಿ ತಾನು ಊಟ ಮಾಡಿ ಮಿಕ್ಕಿದ್ರೆ ಊಟ ಮಾಡ್ಕೊಂಡು ಏನಿರ್ತದೆ ಮಲಗುವಂಥ ತಾಯಿ. ಇನ್ನು ಈ ಮಹಾ ತಾಯಿ ಎಲ್ಲರ ಮಾತಾಯಿ ಮಹಾತಾಯಿ ನಮಗೆಲ್ಲ ಅನ್ನ ಕೊಟ್ಟಿದ್ದರು. ಅವ್ರ ವಿಚಾರ ಆಮೇಲೆ ಹೋಗೋಣ. ಈಗ ತಂದೆ ವಿಚಾರ ಪಂಚ ಸದಾಚಲೇಶ್ವರಂ ಭೂಪಾಳ, ಹಾಟಕೇಶ್ವರ ಬಿಲಹರಿಯರಾಗಿದ್ದು, ಶ್ರೀ ವಲ್ಮೀಕಲಿಂಗಂ ಕಾಂಬೋದಿ, ಆನಂದೇಶ್ವರೇಣೆ ಆನಂದ ಭೈರ್ವಿ, ಸಿದ್ದೇಶ್ವರಾಯ ನೀನಾಂಬರಿ. ನಾನು ಇದ್ಯಾಕೆ ಒಂದಿಷ್ಟು ವ್ಯಾಖ್ಯಾನ ಮಾಡೋದು ಯಾಕೆ ಅಂದರೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಓದ್ಕೊಂಡು ಹೋಗ್ತಾ ಇದ್ರೆ ನಿದ್ದೆ ಬಂದುಬಿಡುತ್ತೆ ಸರ್. ನೀವೇ ಮಧ್ಯ ರೀತಿ ಹೇಳೋದ್ರಿಂದ ವಿಚಾರನೂ ಇರುತ್ತೆ, ಜೊತೆಗೆ ನಮಗೆ ಹೆಚ್ಚಿರವಾಗಿ ಏನೇನೇ ಹೇಳ್ಬಿಡ್ತೀರೋ ಎಲ್ಲಿ ಮಿಸ್ ಆಗೋಗುತ್ತೋ ಇರ್ಬೋದು ನಮ್ಮ ಹತ್ರ ಯಾವಾಗಲೂ ಪರ್ಮನೆಂಟಾಗಿ ಯೂಟ್ಯೂಬಲ್ಲಿ. ಅದು ತಿರ್ಗಾ ಎಲ್ಲಿ ಬರುತ್ತೆ ಹಾಕ್ಕೊಂಡು ತಿರ್ಗಾ ಬ್ಯಾಕ್ ಮಾಡ್ಕೊಂಡು ಕೇಳಬೇಕು. ಇದು ಒಂದು ಸತಿ ಆದರೆ ನಮ್ಮ ಮನಸ್ಸಿಗೆ ಅಚ್ಚಳಿದಾಗ ಉಳಿದುಬಿಡುತ್ತೆ, ಎಷ್ಟು ಖುಷಿಯಾಗುತ್ತೆ ಅಂತೆಲ್ಲ ಅನಿಸಿ ಪ್ರತಿಕ್ರಿಯೆಗಳನ್ನೇ ನಾನು ನಿಮ್ಮ ಜೊತೆ ಹಂಚ್ಕೊಂಡು ಮುಂದಕ್ಕೆ ಹೋಗ್ತೇನೆ. ಇನ್ನು ಇದೆಲ್ಲ ನೋಡಾಯ್ತಲ್ಲ, ಯಾವ್ಯಾವ ಊರುಗಳು ಆಯಿತು ಎಲ್ಲ ನೋಡಾಯಿತು. ಇನ್ನು ರಾಮೇಶ್ವರಂ ಹೋಗೋಣ ಸ್ವಲ್ಪ. ಅದಕ್ಕೆ ಹೋಗಿ ಮುಂಚೆ
ಯಾವಾಗಲೂ ಈಶ್ವರದ್ದೇ ಇನ್ನಷ್ಟು ಕೃತಿಗಳಿದೆ ಅದನ್ನು ಹೇಳ್ಬಿಡ್ತೀನಿ. ಯಾಕೆಂದರೆ ಈಶ್ವರನ ಕುರಿತು 109 ರಚನೆ ಇದೆ, ಅಷ್ಟನ್ನು ಹೇಳಕ್ಕೆ ಹೋಗಲ್ಲ. ನಿಮ್ಗೆ ನೀವು ನೋಡೋಕ್ಕೆ ಕಾತರರಾಗಿರಿ. ಎಲ್ಲ ಹೇಳ್ಬಿಟ್ರು, ಈಗ ಪಂಚಲಿಂಗ ಭೂತಲಿಂಗ ಕೃತಿ ಹೇಳಿದ್ದೀನಿ, ಪಂಚಲಿಂಗ ಕೃತಿ ಹೇಳಿದ್ದೀನಿ, ಈಶ್ವರನ್ನೇ ಕುರಿತು 109 ರಚನೆಗಳಿವೆ. ಆದರೆ ಅದು ಇಲ್ಲಿ ಹೋದಾಗ ಅವರು ಯಾವ ಕ್ಷೇತ್ರಕ್ಕೆ ಹೋದಾಗ ರಚಿಸಿದ್ದು ಅನ್ನೋದು ಕ್ಷೇತ್ರಗಳ ಕೆಲವು ಹೆಸರೈತೆ. ಯಾಕಂದರೆ ಇವೆಲ್ಲ ನೀವು ನಿಮ್ಮ ಇಂಜಿನಿಯರಲ್ಲಿ ನಮ್ಮ ಶಿವಶಕ್ತೀಶ್ವರ ನಮ್ಮ ಇದಿದೆಲ್ಲ ಶಿವಶಕ್ತೀಶ್ ಕ್ರೂ ಮತ್ತು ಈ ಚಾನಲ್ ಶಿವಶಕ್ತಿ ಚಾನಲ್ ಇದೆಯಲ್ಲ, ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲೇ ಇವನ್ನೆಲ್ಲ ಅಧ್ಯಯನ ಮಾಡಿ ನಾನು ಅವ್ರಿಗೆ ಅಧ್ಯಾಪನ ಮಾಡಿ ಅವ್ರಿಗೆ ಹೇಳ್ಕೊಟ್ರು. ಅದರಿಂದ ನನಗೆ ಬಹಳ ಈ ಜ್ಞಾಪಕಗಳೆಲ್ಲ ಬಂದ್ಬಿಡುತ್ತೆ. ನಮ್ಮ ಕಲಾಕೇಂದ್ರ ಶಿವಶಕ್ತಿ ಕಲಾಕೇಂದ್ರದ ವೈಶಿಷ್ಟ್ಯತೆ ನೀವಿಲ್ಲಿ ನೋಡ್ತಾ ಇದ್ದೀರ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರ. ಇದು ಏನಾದರೂ ನನ್ನ ಬಾಯಿಂದ ಒಂದು 4 ಒಳ್ಳೆ ಮಾತು ಬರ್ತಿದೆ ಅಂದರೆ ಈ ಕ್ಷೇತ್ರದ ಮಹಿಮೆ, ಈ ಎಲ್ಲ ಕ್ಷೇತ್ರಗಳ ದರ್ಶನ, ಮುತ್ಸ್ವಾಮಿ ದೀಕ್ಷಿತರು ಆಗ ಸಂಗೀತ ತ್ರಿಮೂರ್ತಿಗಳು ಅವರ ಕೃತಿಗಳನ್ನು ಅಧ್ಯಯನ ಮಾಡಿದ ಫಲ ಈ 2-4 ವಾಣಿ ನನ್ನಿಂದ ಬರ್ತಾ ಇರೋದು. ಈಗ ಈಶ್ವರನ 109 ಕೃತಿಗಳ ಪಟ್ಟಿ ನೆನಪಿದೆ, ಅವುಗಳ ಅರ್ಥ ಇದೆ, ಆದರೆ ಅದು ಹೇಳಕ್ಕೆ ಹೋಗ್ತೇನೆ. ಇದನ್ನು ಮಾತ್ರ ಹೇಳ್ಬಿಡ್ತೀನಿ, ಅವ್ರು ಯಾವ್ಯಾವ ಕ್ಷೇತ್ರ ಶಿವಕ್ಷೇತ್ರನ ಅವರ ಪಾದಾರ್ಪಣೆ ಮಾಡಿದ್ರು ಅಂತ. ಚಿದಂಬರಂ, ತಿರುವಾರೂರು, ಕೀವಲೂರು, ವೈದ್ಯೇಶ್ವರನ ಕೊಯ್ಲು, ತಿರೋಡೈ ಮರದೂರು, ಕುಂಭಕೋಣಂ, ಕಾಂಚೀಪುರಂ, ತಿರುವಟ್ಟಿಯ ರುಜಿಕ್ಕರೈ ಅನ್ನೋ ಒಂದು ಊರು, ಅಲ್ಲೆಲ್ಲ ಈ ಶಿವ ದೇವಸ್ಥಾನಗಳಂಥದ್ದನ್ನು ದರ್ಶನ ಮಾಡ್ಕೊಂಡಿದ್ದೀರಿ. ಆ ಕ್ಷೇತ್ರದ ಮೇಲೆ ರಚನೆ ಮಾಡಿದ್ದಾರೆ. ಸುಮ್ಮನೆ ಊರ ಹೆಸರು ಈ ಬಸ್ನಲ್ಲಿ ಕೇಳ್ತಲ್ಲ ಯಾರು ಕಿನ್ನಿಸಪುರ ಅನ್ಕೊಂಡು ಆ ಥರ ಅಲ್ಲ. ಇದು ಇವರು ಪ್ರತಿಯೊಂದು ಕ್ಷೇತ್ರ ದರ್ಶನ ಮಾಡಿ ಆಯಾ ಪುಣ್ಯಕ್ಷೇತ್ರದಲ್ಲ ಸ್ಥಳ ಪುರಾಣ ಓದ್ಕೊಂಡು ಅಲ್ಲಿ ನದಿ ಅಲ್ಲಿ ಕೊಳನೋ ನದಿನೋ ಸ್ನಾನ ಮಾಡಿ ಅಲ್ಲಿ ಧ್ಯಾನ ಮಾಡಿ ಕೃತಿ ಮಾಡಿರುವಂಥ ಮಹಾನುಭಾವ. ಸೊ ಅದು ಎಲ್ಲ ಪುಣ್ಯ ನೋಡಿ, ಒಬ್ಬ ವ್ಯಕ್ತಿಯಿಂದ ನಮಗೆ ಬರೀ ಹೆಸರುಗಳು ಕೇಳೋದ್ರಿಂದ, ನಾನು ಉಚ್ಚಾರಣೆ ಮಾಡೋದ್ರಿಂದ, ನೀವು ಅದನ್ನು ಕೇಳಿಸ್ಕೊಳ್ಳೋದ್ರಿಂದ, ವೀಕ್ಷಣೆ ಮಾಡೋದರಿಂದ ಆ ಎಲ್ಲ ಫಲಗಳು ಕ್ಷೇತ್ರ ಫಲಗಳಿಂದ ನಿಮಗೆಲ್ಲ ದೊರಕಲಿ. ನಾಗಪಟ್ಟಣಂ, ವೇದಾರಣ್ಯಂ, ತಂಜಾವೂರು, ತಿರುವಯ್ಯಾರ್, ತಿರುವಟ್ಟಿಯಾರ್, ತಿರುಚ್ಚಿ, ರಾಮೇಶ್ವರ, ಮಧುರೈ, ತಿರುನಲ್ವೇಲಿ, ಗೋಕರ್ಣ, ಕಾಶಿ, ಇನ್ನೂ ಈ ಥರ ಸುಮಾರು ಕ್ಷೇತ್ರಗಳು, 109 ಕ್ಷೇತ್ರಗಳ ದರ್ಶನ ನಾನು ನಿಮಗೆ ಮಾಡಿಸಿದ್ದೀನಿ. ಇದಲ್ಲದೆ ತ್ಯಾಗರಾಜ ಸ್ವಾಮಿಯ ದೇವಾಲಯ, ಅಲ್ಲೂ ಈಶ್ವರನೇ ತ್ಯಾಗರಾಜೇಶ್ವರ, ಇದು ಅವರ ಜನ್ಮಸ್ಥಳ ತಿರುವಾರೂರು. ಅದೇ ಹೇಳಿದ ತ್ರಿಮೂರ್ತಿಗಳು, ಸಂಗೀತ ತ್ರಿಮೂರ್ತಿಗಳು, ಶ್ಯಾಮಶಾಸ್ತ್ರಿಗಳು, ತ್ಯಾಗರಾಜರು ಹಾಗೂ ಮುತ್ಸ್ವಾಮಿ ದೀಕ್ಷಿತರ ಜನ್ಮಸ್ಥಳ, ಅದೊಂದು ಪುಣ್ಯಕ್ಷೇತ್ರ. ಇದರ 3 ತ್ರಿಮೂರ್ತಿಗಳು ಹುಟ್ಟಿದ ಸ್ಥಳ ಅನ್ನೋದು ಎಂಥ ಜನ್ಮಸ್ಥಳ ನೋಡ್ಕೊಡಿ. ಅಲ್ಲಿಯ ತ್ಯಾಗರಾಜಸ್ವಾಮಿ ದೇವಾಲಯದಲ್ಲಿರುವ ತ್ಯಾಗರಾಜಸ್ವಾಮಿಯ ಕುರಿತು 8 ರಚನೆಗಳನ್ನು ಅಲ್ಲಿಯ ಅದಕ್ಕೆ 8 ವಿಭಕ್ತಿ ಕೃತಿಗಳು ಅಂತ ಕರೀತಾರೆ. ಅಂದರೆ ಮುತ್ತಸ್ವಾಮಿ ದೀಕ್ಷಿತರಲ್ಲಿ ವ್ಯಾಕರಣದಲ್ಲಿ ಅವರು ಉದ್ದಾಮ ಪಂಡಿತರು, ವ್ಯಾಕರಣನ ಅವರು ಜೀರ್ಣಿಸ್ಕೊಂಡಿದ್ದಾರೆ, ಅಂಥ ಮಹಾನುಭಾವರು ವ್ಯಾಕರಣದಲ್ಲಿ. ಸಂಸ್ಕೃತದಲ್ಲಿ ಪಾಣಿನೀಯ ವ್ಯಾಕರಣ, ಆಮೇಲೆ ಛಂದಸ್ಸು ಎಲ್ಲವೂ ಕೂಡ ಅವ್ರಿಗೆ ಕರತಲಾಮಲಕ. ಆದ್ದರಿಂದ ತ್ಯಾಗರಾಜಸ್ವಾಮಿ ದೇವಾಲಯದ ತಿರುವಾರೂರಿನ ಇರುವ ಆ ಈಶ್ವರನ ಕುರಿತು ತ್ಯಾಗರಾಜೋ ವಿರಾಜತೆ ಅಂದರೆ ಅಠಾಣರಾಗದ ಕೃತಿ. ಇನ್ನೊಂದು ತ್ಯಾಗರಾಜಂ ಭಜರೆ ಎದುಕುಲು ಕಾಂಪದಿ ತ್ಯಾಗರಾಜೇನ. ಇನ್ನು ನೋಡ್ಬೇಕು ನೀವು ಎಲ್ಲ ವಿಭಕ್ತಿಗಳು, ಹೇ ರಾಮ ರಾಮೋ ಹೇ ರಾಮ ತುಂಬ ಬರ್ತಾರೆ. ಸಂಬೋಧನಾ ವಿಭಕ್ತಿಯನ್ನು ಸೇರಿ 8 ವಿಭಕ್ತಿಗಳಲ್ಲಿ ಅಂದರೆ ಕೃತಿ ಮಾಚನೆ ಮಾಡಲು ವ್ಯಾಕರಣ ಜೊತೆಗೆ ಅಲ್ಲಿಯ ಸ್ಥಳ ಪ್ರಾಣ ಜೊತೆಗೆ ಛಂದಸ್ಸು ಆಮೇಲೆ ರಾಗ ಎಷ್ಟೊಂದು ಸೈಮಲ್ಟೇನಿಯಸ್ ಆಗಿ ಯಾವ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ಅಲ್ಲಿದೆ ಅವರ ಬ್ರಹ್ಮತಲೆ ಅಂತ ಕರೆಯೋದು ಎಂಥ ಅಕ್ಕ ಸಾಫ್ಟ್ವೇರ್ ಕಂಪ್ಯೂಟರು ಮೆಮೊರಿ ದೀಕ್ಷತರಿಗೆ ತ್ಯಾಗರಾಜೋ ವಿರಾಜತೆ ಅಟಣ 1 ತ್ಯಾಗರಾಜಂ ಬದರೆ ಎದುಬಲ ಕಾಂಬೋದಿ ತ್ಯಾಗರಾಜೇನ ಸಾಳಗಬೈರ್ವಿ ತ್ಯಾಗರಾಜಾಯ ಬೇಗಡೆ ತ್ಯಾಗರಾಜ ಧನ್ಯಂ ದರ್ಬಾರ್ ಶ್ರೀ ತ್ಯಾಗರಾಜಸ್ಯ ರುದ್ರಪ್ರಿಯರಾಗ ತ್ಯಾಗರಾಜೇ ಸಾರಂಗರಾಗ ವೀರವಸಂತ ತ್ಯಾಗರಾಜ ಇಲ್ಲಿ ರಾಗದ ಹೆಸರಿಟ್ಟಿದ್ದಾರೆ ವೀರವಸಂತ ಇದು
ಎಂಟು ವಿಭಕ್ತಿಗಳುಳ್ಳ ಕೃತಿ ಸಂಬೋಧನೆಯನ್ನು ಸೇರಿ ಇದಲ್ಲದೇ ಇನ್ನೂ ಐದು ಆದ್ಯ ಅವರು ತೃಪ್ತಿ ಆಗಲಿಲ್ಲ. ಇದು ವಿಭಕ್ತಿ ಮೇಲೆ ಹೋಗುತ್ತೆ, ವಿಶೇಷತೆ ಮೇಲೆ ತ್ಯಾಗರಾಜ. ಯಾಕೆಂದರೆ ಹುಟ್ಟೂರಿನ ದೇವರು ಸಾಮಾನ್ಯವಾಗಿ ಅವರವ್ರ ಹುಟ್ಟೂರು ದೇವರನ್ನು ಎಂಟು ಮಾಡ್ತಾರೆ ವಿಭಕ್ತಿನಲ್ಲಿ, ಆದರೂ ಅವಕ್ಕೆ ಸಮಾಧಾನ ಆದರು ಅಂತವ್ರಿಗೆ. ಆಗ ಇನ್ನೂ ಒಂದು ಐದು ಕೃತಿಗಳನ್ನು ಅದು ಈಶ್ವರನ್ನ ಅದೇ ತ್ಯಾಗರಾಜ ಅಂತ ಶುರು ಮಾಡ್ತಾರೆ. ಅಂದರೆ ಈ 36 ತತ್ವಗಳ ವಿಶೇಷವಾಗಿ ಆ ಐದು ಕೃತಿಗಳಲ್ಲಿ ಬರುತ್ತೆ. ಒಂದು ತ್ಯಾಗರಾಜ ಪಾಲಯಾಶ್ರಮ ಗೌಡರಾಗದ್ದು, ತ್ಯಾಗರಾಜ ಯೋಗ ವೈಭವಂ ಹಿಂದೆ ಉದಾಹರಿಸಿದ್ದೇನೆ, ವಂ ವೈಭವಂ ಯೋಗ ವೈಭವಂ ರಾಜಯೋಗ ವೈಭವಂ ತ್ಯಾಗರಾಜ ಯೋಗ ವೈಭವಂ ಅಂತ, ಇದು ಕೂಡ ಆನಂದ ಭೈರವಿರಾಗದ್ದು. ತ್ಯಾಗರಾಜ ಮಹಾಧ್ವಜಾರೋಹಂ ಅಂತ ಶ್ರೀರಾಗದ್ದೊಂದು, ತ್ಯಾಗೇಶಂ ಅನ್ನೋ ರುದ್ರಪ್ರಿಯ ರಾಗದ್ದು, ತ್ಯಾಗರಾಜಂ ಭಜೇಹಂ ನೀಲಾಂಬರಿರಾಗದ್ದು. ಹೀಗೆ ನೋಡಿ, ತ್ಯಾಗರಾಜರ ಬಗ್ಗೆನೇ 13 ರಚನೆಗಳು, 8 ವಿಭಕ್ತಿ ಕೃತಿಗಳು, 5 ತ್ಯಾಗರಾಜರ ಬಗ್ಗೆ ವಿಶೇಷ ಕೃತಿಗಳನ್ನು ಕುರಿತಿತ್ತು. ಇದಾದಮೇಲೆ ಶ್ರೀರಾಮನ ಬಗ್ಗೆ ನಾನು ಹೇಳಿದ್ದೀನಿ ಆಮೇಲೆ, ಹಿಂದಿನ ಸಂಚಿಕೆಯಲ್ಲಿ 21 ಸ್ಪೆಷಲ್ಲಾಗಿ ವಿವರಣೆ ಕೊಟ್ಟು ಹೇಳಿದ್ದೇನೆ. ಇದಲ್ಲದೆ ರಾಮನ ಹೇಳಿಬಿಟ್ಟೆ, ರಾಮನ ಬಂಟಂದು ಹೇಳಿರ್ಲಿಲ್ವಲ್ಲ, ಹಾಗಾದರೆ ಯಾರು ಕೇಳಿದ್ರು ಹಾಗೆ ರಾಮ ಅಂದಮೇಲೆ ರಾಮನ ಬಂಟ ಇದೆ. ಯಾವುದೇ ಒಂದು ಊರಲ್ಲಿ 2-3 ದೇವಸ್ಥಾನ ಇರುತ್ತೆ, ಒಂದು ಮಂದಿರ ರಾಮ ಮಂದಿರ, ಇನ್ನೊಂದು ಹನುಮಂತನ ದೇವಸ್ಥಾನ, ಇನ್ನೊಂದು ಗಣಪತಿ ದೇವಸ್ಥಾನ. ಗಣೇಶ ಅಂತ ಹೇಳಿದ್ರಿ, ರಾಮಂದ ಹೇಳಿದ್ರಿ, ಹನುಮಂತಂದು ಯಾಕೆ ಬಿಟ್ರಿ ಅಂತ ಕೇಳ್ತಾರೆ. ಹನುಮಂತಂದು ಮುತ್ಸ್ವಾಮಿ ದೇಶದಲ್ಲಿ ಎಲ್ಲ ದೇವರನ್ನು ಈಕ್ವಲ್ ಆಗಿ ಅವ್ರಿಗೆ ಎಲ್ಲ ದೇವರಲ್ಲೂ ಅವರು ಅದ್ವೈತಿಗಳು, ಎಲ್ಲರಲ್ಲೂ ಆಯಾ ದೇವರನ್ನು ಕಾಣ್ತಾರೆ, ಆಯಾ ಕ್ಷೇತ್ರದ ಮಹಿಮೆಯನ್ನು ನೋಡ್ತಾರೆ, ಆಯಾ ದೇವರ ಮಹಿಮೆಯನ್ನು ಪಾಡಿ ಹೊಳ್ತಾರೆ. ಹೀಗಾಗಿ ಹನುಮಂತನನ್ನು ಕುರಿತು ಕೂಡ 5 ರಚನೆಗಳನ್ನು ಮುತ್ಸ್ವಾಮಿ ದೀಕ್ಷಿತ್ರ ಮಾಡಿದ್ದಾರೆ ಸ್ವಾಮಿ. ನೋಡಿ, ಅದನ್ನ ಯಾವುದಂತ ಕೃತಿ ವಿಶ್ಲೇಷಣೆಗೆ ಹೋಗೋದಿಲ್ಲ, ಕೃತಿ ರಾಗ ಮತ್ತು ಕೃತಿ ಸಾಹಿತ್ಯದ ಮೊದಲನೇ ಭಾಗ ಪಲ್ವೇ ಬರುತ್ತೆ ಅಂತ ಮಾತ್ರ ನಿಮ್ಗೆ ಹೇಳ್ತೀನಿ. ಪವನಾತ್ಮಜ ಗಚ್ಚ ನಾಟರಾಗ, ವೀರ ಹನುಮಂತೆ ವೀರ ಹನುಮತೆ ಕಾವ್ಯರಾಗದ್ದು, ರಾಮಚಂದ್ರ ಭಕ್ತಂ ರಾಗ ಸ್ವಲ್ಪ ಕೇಳಿಸ್ಕೊಡಿ, ಗೇಯ ಹೆಜ್ಜಜ್ಜಿ ಹಾಕಿದ ಹೆಸರು ಹೇಳೋಕ್ಕೆ ಜಜ್ಜಜ್ಜ ಆಗ್ಬಿಡುತ್ತೆ, ಇನ್ನು ಗೇಯ ಹೆಜ್ಜಜ್ಜಿ. ಆಮೇಲೆ ಪವನಾತ್ಮಜಂ ಭಜರೆ, ಇದು ಶಂಕರಾಭರಣ ರಾಗ, ಆಂಜನೇಯಂ ಸದಾ ಅನ್ನೋದು ಶಂಕರಾಭರಣ. ಅಂದರೆ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ನಾನು ನೋಡಿದ್ದೀನಿ ದೀಕ್ಷಿತರ ಹಲವಾರು ರಚನೆಗಳಲ್ಲಿ ತುಂಬ ರಾಗ ರಿಪೀಟ್ ಆಗಿರೋದು ಯಾವುದಂದರೆ ಶಂಕರಾಭರಣ. ಯಾರು ಯಾಕೆ ಅಂದರೆ ದೈವಿ ಉಪಾಸಕರು, ಶಂಕರನ ಆಭರಣ ಯಾರು ದೈವಿ, ಅದಕ್ಕೆ ಶಂಕರಾಭರಣ. ಅದಕ್ಕೆ 39 ನಟ್ಟು ಸ್ವರಗಳು ಪೂರ್ತಿ ಶಂಕರಾಭರಣ. ಆಮೇಲೆ ಪಿಟೀಲು ಒಂದು ಫಾರಿನ್ ಇನ್ಸ್ಟ್ರೂಮೆಂಟ್ ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗಿತ್ತು ಈ ವೆಸ್ಟರ್ನ್ ನೇಮಿದು, ಅದು ಒಂದು ಕಾರಣ. ಒಬ್ಬ ವ್ಯಕ್ತಿನ ನಾವು ಅನಲೈಸ್ ಮಾಡಿದಾಗ ಅದು ಈ ರೀತಿಯಾದ ಒಂದು ಡಾಕ್ಟ್ರೇಟ್ ವರ್ಕ್ ಮಾಡಿಸುವಾಗ ಹೇಳಬೇಕಾದ್ರೆ ಈ ಥರ ವಿಚಾರಗಳನ್ನೆಲ್ಲ ನಾವು ಇದಕ್ಕೆ ತಮಾಷೆಗೂ ನಾವು ಹೇಳ್ತಾರೆ. ಮೇಲೆ ಈಗ ಯಾರು ಅನ್ನೋಲ್ಲ, ನೀವು ಮುಂಚೆ ಕೇಳ್ತಾ ಇದ್ದರು ಏನು ರೂಪಕ ಹೊಸದಾಗಿ ಮಾಡ್ದಾಗ ನಾನು ಇದೆಲ್ಲ ದೀಕ್ಷಿತರು ಬಂದು ನಿಮ್ಮ ಕಿವಿಯಲ್ಲಿ ಹೇಳಿದ್ದೀನಿ ಅಂತ, ಮಹಾರಾಜರ ಕೃತಿ ಮಾಡಿದಾಗ ಮಹಾರಾಜರು ಬಂದು ಕಿವಿಯಲ್ಲಿ ಹೇಳಿದ್ದೀನಿ ಅಂತ. ಕೊನೆ ಪಕ್ಷ ಮಹಾರಾಜರನ್ನ ನಾನು ನೋಡಿದ್ದೀನಿ, ದೀಕ್ಷಿತರನ್ನ ನಾವು ನೋಡೋಕ್ಕಾಗೆ ಅವ್ರನ್ನ ಏನಿದ್ರು ಆ ದರ್ಶನ ಕೃತಿಗೆ ಮೂಲಕ. ಆದರೆ ನನಗೆ ಒಂದು ಅನುಕೂಲ ಆಯಿತು, ಅವ್ರನ್ನ ನೋಡೋಕ್ಕೆ ಅನುಕೂಲ ಆಗಿದೆ ನನಗೆ ಹೇಗೆ ಕೃತಿಗಳ ಮೂಲಕ. ಅದು ನಮ್ಮೊಂದು ಒಳ್ಳೆ ತಾಯಿ ಕೊಟ್ಟ ಒಂದು ಒಳ್ಳೆ ಒಂದು ಸದವಕಾಶ ಡಾಕ್ಟ್ರೇಟ್ ವರ್ಕ್ ಮಾಡಿಸುವಂಥದ್ದು. ಆಗ ಬರೆಸ್ಬೇಕಲ್ಲ ಅಥವಾ ನಾನು ಪುಸ್ತಕ ಬರೆಯೋ ಸಂದರ್ಭಗಳಲ್ಲಿ ಅಭಯ ಅಭಯ ವಿಭಕ್ತಿ ಅದೆಲ್ಲ ರೆಫರ್ ಮಾಡಲೇಬೇಕಾಯ್ತು. ಪುಸ್ತಕದಲ್ಲಿ ಯಾವಾಗಲೂ ಅಷ್ಟು ಪೆನ್ ಈಸ್ ಮೈ ಡಿಯರ್ ದೆನ್ ಸೋಲ್ಡ್ ಅಂತ, ಇನ್ನು ಪ್ರಿಂಟ್ ಈಸ್ ಮಸ್ಟ್ ಮೈ ಡಿಯರ್ ದೆನ್ ಸೋಲ್ಡ್. ಕರೋನಾಗಿಂತ ದೊಡ್ಡದು ಪ್ರಿಂಟಲ್ಲಿ ಏನು ಹಾಕ್ಬಿಡ್ತು ಅಂತಂದರೆ, ಇನ್ನು ಈ ಮಾತಂತೂ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೊಂಬಿಟ್ಟಿರ್ತೀರ ಯಾವಾಗ ಬೇಕಾದ್ರೂ ಅವ್ರು ನೋಡು. ಇದೇ ನಡೆಸೋ ಹೋದಲ್ಲ, ಬೇರೆ ಚಾನಲ್ಗಳಾದರೆ ಅವತ್ತಾವತ್ತು ನಡೆಸಿದ್ರೆ ಅದು ನಡೆಸೋಗುತ್ತೆ, ಎಲ್ಲ ಒಂದು ಕಡೆ ಇದ್ದಿತ್ತು ಇಲ್ಲದೆ ಇದ್ರಿಲ್ಲ. ಇದಾಗಲ್ಲ, ನನ್ನ ನಂತರನೂ ಇರೋವಂಥದ್ದು ಪರ್ಮನೆಂಟ್ ಅಸೆಟ್ ನಿಮಗೆ. ಸೊ ಇದನ್ನೆಲ್ಲ ಅದಕ್ಕೋಸ್ಕರ ನನ್ನ ಕೈಲಿ ಆಗುವವರೆಗೆ ನಾನಿನ್ನೂ ಸ್ವಲ್ಪ ಚೊಟ್ಟಪತ್ತ ಅಂತ ಹೇಳಿದ ಸ್ಪಷ್ಟವಾಗಿ ಮಾತಾಡೋವಂಥ ವಿಚಾರ ಬರೋವರೆಗೂ ನಾನು ನಿಮ್ಮ ಕೈ ಇದನ್ನು ಸಿಕ್ಕಿದಾಗ ಅನ್ನಿಸ್ತು. ನಾವೆಲ್ಲೋ ಒಂದು ಕಡೆ ಕ್ರೂ ಮೆಂಬರ್ಸ್ ಎಲ್ಲ ಸೇರಿ ಒಂದು 208 ಮಾಡೋಣ, ಈಗಾಗಲೇ ಪೈಪ್ಲೈನಲ್ಲಿ 20 ಇನ್ನು ಈ 8 ಮಾಡಿಬಿಟ್ಟು ಒಂದು ಸತಿ ಕಾಂಪ್ಲಿಮೆಂಟ್ರಿ ಕ್ಲೋಸ್ ಕೊಡೋಣ ಅಂತ ಅಂದ್ಕೊಂಡಿದ್ದು. ಇದು ಸಿಕ್ಕಿದ ಮೇಲೆ ತೋರಿಸಿದಾಗ, ಸಾರ್ ನೀವು ಎಷ್ಟು ಬೇಕಾದ್ರೂ ಮಾಡಿ, ನಾವೆಲ್ಲ ನಿಮಗೆ ನಮಗೂ ಭಾಳ ವಿಚಾರವಂತ ಆಗ್ತೀವಿ, ಎಂತೆಂಥ ವಿಚಾರಗಳು ನಾವು ನೇರವಾಗಿ ಕೇಳ್ಬೋದು, ನಾವು ಕ್ರೂ ಮೆಂಬರ್ಸು ಅಪ್ಲೋಡ್ ಮಾಡೋ ನೋಡ್ಬೋದು ಅಂತ ಇಲ್ಲೇ ಇಷ್ಟು ಆನಂದಪಟ್ಟಾಗ, ಪ್ರಪಂಚದಾದ್ಯಂತ ನಿಮ್ಮಂಥ ಸುಸಂಸ್ಕೃತ ಶ್ರೋತೃಗಳು ಕೇಳ್ತಾ ಇದ್ದಾರೆ ಅಂದರೆ, ನಾನು ಹೇಳಿದೆ ಅಂದರೆ ಮುತ್ಸ್ವಾಮಿ ದೀಕ್ಷಿತರನ್ನ ಅಂಥ ಸಂಗೀತ ತ್ರಿಮೂರ್ತಿಗಳು
ಆ ಸರಸ್ವತಿ ಮಹಾತಾಯಿ ನನ್ನನ್ನು ಕ್ಷಮಿಸ್ತಾಳೆ, ಖಂಡಿತ ಇಲ್ಲ. ಅದರಿಂದ ಈ ವಿದ್ಯಾವಾಹಿನಿ ನಮ್ಮ ಶಿವಶಕ್ತಿಯಲ್ಲಿ ಕಲಾ ಕೇಂದ್ರದಿಂದ ಎಷ್ಟು ಹರಿಯುತ್ತೋ ಹರಿಯಲಿ, ಈ ಹೇಗಿದ್ರು ಪ್ರವಾಹ ಬರ್ತಾ ಇದೆ. ಅದರಿಂದ ಆ ಪ್ರವಾಹದಲ್ಲಿ ಈ ಒಂದು ಜ್ಞಾನವಾಹಿನಿ ಹಂಚಿಕೊಳ್ಳೋದಕ್ಕೆ ನಾನು ತುಂಬ ಆನಂದ ಪಡ್ತೇನೆ. ಹನುಮಂತನನ್ನು ಕುರಿತ ಐದರನ್ನು ನಾನು ನಿಮಗೆ ಹೇಳಿದೆ. ಇದನ್ನು ಯಾಕೆಂದರೆ ಅವರದು ಇನ್ನೂ ಇದೆ ಹೇಳೋದು ಕ್ಷೇತ್ರದ್ದು, ಸುಮ್ಮನೆ ಅವುಗಳನ್ನೇ ಹೇಳ್ತು ಒಂದು ಜಲಕ್ಕೆ ಕೊಡ್ತೀನಿ. ವಿಷ್ಣುವನ್ನು ಕುರಿತ ಕೃತಿಗಳು, ವಿಷ್ಣು ಏನು ಅಗರ ಏನಪ್ಪ, ಬರೀ ಶಿವನ ಮನೆಯದೇ ಆಗೋಯ್ತಲ್ಲ ಸಂಬಂಧ, ಬರೀ ಶಿವನ ಶಿವನ ಕುಟುಂಬದ್ದು ಹೇಳ್ತಾ ಇದ್ದಾರಲ್ಲ, ನೋ ಶಿವಾಯ ವಿಷ್ಣು ರೂಪಾಯ, ಶಿವರೂಪಾಯ ವಿಷ್ಣುವೇ, ಶಿವಸ್ಥ ಹೃದಯ ವಿಷ್ಣುಶ್ಚ ಹೃದಯ ಶಿವನ್. ಯಾವ ತಂಗಿ ತತ್ರಮಿತ್ರಗಳಿಗೆ ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಎಲ್ಲವನ್ನೂ ಅವರು ಅಧ್ಯಯನ ಮಾಡಿದಂಥವ್ರು. ವಿಷ್ಣುವನ್ನು ಕುರಿತ 54 ರಚನೆಗಳಿವೆ ಸ್ವಾಮಿ, 54 ರಚನೆಗಳ ವಿವರ ಹೇಳಬೇಕು ಒಂದು ದಿವಸಕ್ಕೊಂದ ಅರ್ಧ ಗಂಟೆ ಅಂದರೂ ಕೂಡ ಅಷ್ಟನ್ನು ಕೃತಿ ಸಾಹಿತ್ಯ ಓದ್ಕೋಬೇಕಾಯಿತು. ವಿಷ್ಣುವಿನ ಸ್ಥಳ ಪುರಾಣ ಗೊತ್ತಾಯಿತು ನಮಗೆ, ಅದು ಸುಮ್ಮನೆ ನಿಮಗೆ ನಿಮ್ಗೆ ಎಲ್ಲರೂ ಸಿಕ್ಕಿದ್ರು ಓದ್ಕೊಡಿ. ವಿಷ್ಣುವಿನ 54 ಅಂತ ಒಂದು ಹೇಳಿದ್ದೀನಿ ನಂಬರು, 549 ವಿಷ್ಣುವಿನ ಕೃತಿಗಳು. ಆಮೇಲೆ ಲಕ್ಷ್ಮೀ ಕೃತಿಗಳನ್ನು ಆಗಲೇ ತಿಳಿಸಲಾಗಿದೆ. ಸರಸ್ವತಿದು ಲಕ್ಷ್ಮೀದು 97 ಆಗಿದೆ, ಸರಸ್ವತಿದು 11 ಆಗಿದೆ. ಇನ್ನು ಕಮಲಾಮಾನ ವರ್ಣದ ಬಗ್ಗೆನೂ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದು 13 ಆಗಿದೆ. ಇದರಲ್ಲಿ ಅಭಯಾಂಬ ಕೃತಿಗಳು 10, ಅದು ಸ್ಪೆಷಲ್ ರೂಪ ಮಾಡುವಂಥ ವ್ಯಕ್ತಿ ಇದೆ, ಯೋಜನೆ ಇದೆ. ಇನ್ನು ಕಾಮಾಕ್ಷಿ ದೇವಿ ಮೇಲೆ ಅದು ಕೂಡ 14 ರಚನೆಗಳಿವೆ ಕಾಮಾಕ್ಷಿ ದೇವಿ ಮೇಲೆ. ಇನ್ನು ಮಧುನೈ ಮೀನಾಕ್ಷಿ ಇಲ್ಲಿದ್ದಾಳೆ ಮಹಾತಾಯಿ ನೋಡಿ. ಆಮೇಲೆ ಅವರನ್ನು ಈ ಸಂಚಿಕೆಯ ಕೊನೆಯಲ್ಲಿ ಮಧುನೈ ಮೀನಾಕ್ಷಿಯ ಫೋಟೋ ತೋರಿಸ್ತಾರೆ, ಮಧುನೈ ಮೀನಾಕ್ಷಿ. ಈ ಅಮ್ಮನವರನ್ನು ಕೂಡ 6 ರಚನೆಗಳಿವೆ, ಮಧುನೈ ಮೀನಾಕ್ಷಿಯನ್ನು ಕುರಿತ 6 ರಚನೆಗಳು ಅಲ್ಲಿ ಪೂರ್ಣವಾಗಿ ಅದನ್ನು ಈ 6 ಕೃತಿಗಳನ್ನು ಆ ಸಾಹಿತ್ಯವನ್ನು ಹಾಡಕಾಡ್ತಿದ್ರು. ಕೃತಿ ಸಿಕ್ಕ ಸಾಹಿತ್ಯ ಸಿಕ್ಕಿದ್ರೆ ಓದಿ ಸ್ವಾಮಿ, ನಿಮಗೆ ಯಾವುದೇ ಭಾಷೆಯಲ್ಲಾಗಲಿ, ಸಂಸ್ಕೃತದಲ್ಲಿ ಇರಲಿ, ಸಂಸ್ಕೃತ ಟ್ರಾನ್ಸ್ಕ್ರಿಪ್ಟರ್ ಸಿಕ್ಕಿದೆ. ಯಾಕಂದರೆ ಫುಲ್ಲು ಅಮ್ಮನವರ ದರ್ಶನ ಮಧುರೆ ಮೀನ 6 ಕೃತಿಗಳಲ್ಲಿ. ಯಾಕಂದರೆ ಅಲ್ಲಿ ಶ್ರೀಚಕ್ರ ಸ್ಥಾಪನೆ ಆಗಿದ್ದೆ, ಅಲ್ಲೇ ಶಂಕರಾಚಾರ್ಯ ಮಾಡಿದ್ದು. ಮೀನಾಕ್ಷಿ ಅಮ್ಮನವರು 6 ಕೃತಿಗಳಾದರೂ ಕೂಡ ನಾನು ಅದನ್ನು ಅಧ್ಯಯನ ಮಾಡಿರೋದೆಂದು ಹೇಳ್ತಾ ಇದ್ದೀನಿ. ಅದು ಸ್ವಾಮಿ ದೀಕ್ಷಿತ ಅಲ್ಲದೇ ಯಾರ ಕೈಯಲ್ಲಿ ಅಮ್ಮನವರನ್ನು ಕಟ್ಟಿಟ್ಬಿಡ್ತಾರೆ ನಮ್ಮ ಮುಂದೆ. ಆಮೇಲೆ ಅಮ್ಮನವ್ರು ಏನಿದ್ದಾರೆ ಗೋಪುರ, ಅದು ಕೃತಿ ರಾಗ ಕೃತಿ ಸಾಹಿತ್ಯದ ಪದ ಮೊದಲನೇ ಅಂತ ಹೇಳಿ ರಾಗ ಹೇಳಿಬಿಡ್ತೀನಿ. ಅದು ನೋಡಿ ಹೆಸರು ಶ್ರೀ ಮೀನಾಕ್ಷಿ ಅಂತ ಶುರು ಮಾಡ್ತಾರೆ. ಅದು ಶ್ರೀ ಮಹಾತೆ, ಶ್ರೀ ಮಹಾರಾಣಿ, ಶ್ರೀಮತ್ ಸಿಂಹಾಸನೇಶ್ವರಿ, 3 ಶ್ರೀ ಮಧುಶ್ರೀ ಅಂತ ಕೊನೆಯಲ್ಲೂ ಅಷ್ಟೇ 3 ಶ್ರೀ ಲಲಿತಾ ಸಹಸ್ರನಾಮದಲ್ಲಿ. ಹಾಗೆ ಅವರು ಅಧ್ಯಯನದ ರೀತಿಯೇ ಬೇರೆ. ಅವಳ ಗೌರಿ ಗೌರಿ ರಾಗದಲ್ಲಿ ಅವಳನ್ನು ಗೌರಿ ಅಂತಾರೆ, ಲಲಿತಾ ಸಹಸ್ರನಾಮದಲ್ಲಿ ಗೌರಿ ನಾಮ ಬರುತ್ತೆ, ರಾಗನೂ ಕೂಡ ಗೌರಿ ರಾಗದಲ್ಲಿ. ಹೆಂಗೆ ಕಂಡುಹಿಡಿದು ಆ ರಾಗ ಹೊಂದ್ಕೋಬೇಕು, ಸಾಹಿತ್ಯ ಹೊಂದ್ಕೋಬೇಕು. ಶ್ರೀ ಮೀನಾಕ್ಷಿ ಅನ್ನೋದು ಗೌರಿ ರಾಗದಲ್ಲಿದೆ. ಮೀನಾಕ್ಷಿ ಮೇ ಮುದಂ, ನಿಮ್ಗಾಗಲೇ ಹೇಳಿದ್ದೀನಿ, ಅವರು ಸಾಹಿತ್ಯ ಪಡೆದ ದಿವಸ ಆ ಕೃತಿ ಹಾಡ್ಕೊಂಡು ಹಾಡ್ಕೊಂಡು ಅದು ಮೀನಲೋಚನೆ ಪಾಶಮೋಚನೆ ಅನ್ನೋದನ್ನ ಹಾಡಿ ಶಿವೇ ಪಾಹಿ ಶಿವೇ ಪಾಹಿ ಶಿವೇ ಪಾಹಿ ಅಂತ 3 ಸತಿ ಹೇಳಿ ದೇವಿಯ ಪದರಜವನ್ನು ಸೇರ್ತಾರೆ. ಅದು ಕೂಡ ಮೀನಾಕ್ಷಿ ಮೀನಾಕ್ಷಮ್ಮನವ್ರನ್ನ ಕುರಿತಿದ್ದು, ಗಮಕಕ್ರಿಯರಾಗದ್ದು 2ನೇದು. ಆಮೇಲೆ ಶ್ರೀ ಮಧುರಾಪುರಿ ಅನ್ನೋ ಬಿಲಹರಿ ರಾಗದಲ್ಲಿ ಪುರಿ ಹರಿ ಮಧುರಾಪುರಿ ಬಿಲಹರಿ ಸಿ ಅವರಲ್ಲಿ ಎಂಥ ಪನ್ನುಗಳಿದೆ ಅಂದರೆ ನೋಡಿ, ನಮಗೆ ಇದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಈಗಾಗಲೇ ಈ ಸಂಚಿಕೆ 30 ಹತ್ತತ್ರ ಆಗ್ತಾ ಇದೆ. ಅದರಿಂದ ಇದನ್ನು ಮೀನಾಕ್ಷಿ ಬಗ್ಗೆ ಇರೋ 6 ಕೃತಿಗಳು ಹೆಸರು ಮಾತ್ರ ಹೇಳ್ಬಿಡ್ತೀನಿ. ಮಧುರಾಪುರಿ ಬಿಲಹರಿ ಶ್ಯಾಮಳಾಂಗಿ ಅಂತ, ಮಹಾತಾಯಿನ ಶ್ಯಾಮಳಾಂಗಿ ಅಂತ, ಶ್ಯಾಮಲೆ ಕೋಮಲೆ ಅದು ರಾಗದ ಹೆಸರು ಶ್ಯಾಮಳ ಅಂತ. ಹೆಂಗೆ ಹುಡುಕಿ ನೋಡಿ ಅವರು ರಚನೆ. ಇನ್ನೊಂದು ಮಾಮವ ಮೀನಾಕ್ಷಿ, ಇದು ಸ್ವಲ್ಪ ಫೇಮಸ್ ಕೃತಿನೇ ವರಾಳಿ ರಂಗದಲ್ಲಿರೋದು. ಶ್ರೀ ಮೀನಾಂಬಿಕಾಯ ಅನ್ನೋದು ದೇವಗಾಂಧಾರಿ ರಾಗದಲ್ಲಿ. ಹೀಗೆ 6 ಮೊದಲೇ ಮೀನಾಕ್ಷಿ ಅಮ್ಮನವರನ್ನು ಕುರಿತ ರಚನೆಗಳನ್ನು, ರಚನೆಗಳು 6 ಕೂಡ 6 ಒಂದು ರೀತಿ 6 ನಾನು ಅಧ್ಯಯನ ಮಾಡಿದಾಗ ನನಗೆ ಏನಿಸ್ತು, ಷಡ್ ರಸಗಳನ್ನು ಉಂಟಾಗುತ್ತೆ, ಷಡ್ ರಸಗಳನ್ನು. ಆಮೇಲೆ ಷಡ್ ದರ್ಶನ ಅಂತೀವಿ ನಾವು, ಷಡ್ ದರ್ಶನದ ಒಂದು ಸ್ವರೂಪ. ಸಿ ದೀಕ್ಷಿತರು ಏನೇ ಮಾಡಲಿ, ಏನೇ ವಿಚಾರ ಮಾಡಲಿ, ಅವರಲ್ಲಿರುವಂಥ ವಿಶೇಷತೆಗಳು ಕೆದಕ್ತಾ ಹೋದಷ್ಟು ಸಾಹಿತ್ಯವನ್ನು ನಾವು ಅವಲೋಕನ ಮಾಡಿದಾಗ ಎಷ್ಟೆಷ್ಟು ವಿಚಾರಗಳು ಹೊರಹೊಮ್ಮುತ್ತವೆ ಅಂದರೆ,
ಒಂದೊಂದು ರಚನೆಗೆ ಒಂದೊಂದು ಪಿ ಎಚ್ ಡಿಗೆ ಸಿಗೋಷ್ಟು ವಿಚಾರಗಳು ಅಂದರೆ ಹಾಗೆ ಹೇಳ್ಕೊಂಬರ್ಬೇಕಷ್ಟೇ. ರಿಸರ್ಚ್ ಅನ್ನೋದ್ರಲ್ಲಿ ನನಗೆ ಒಬ್ಬ ವಿದ್ಯಾರ್ಥಿಯಾಗಿ ನಾನು ನೋಡಿದಾಗ ನನ್ನ ಹತ್ರ ಬರೋರು ಸ್ಟೂಡೆಂಟ್ಸು ಹಾಗೆ ಹೇಳ್ತಾರೆ, ಸರ್ ನಮಗೆ ಯಾವ ರೆಸ್ಟ್ರಿಕ್ಷನ್ನೂ ಇಲ್ಲ, ನೀವೇನೇನು ಹೇಳ್ತಿರೋ ಅದನ್ನು ನೀವು ವಿಸ್ತರಿಸ್ಕೊಂಡು ಹೋಗಿ ನಾವು ಗುರ್ತಾಕೊಳ್ತೀವಿ. ಈಗಂತೂ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಆಗ ಮಾಡಿದ ಕಾಲದಲ್ಲಿ ಪಾಪ ಎಲ್ಲ ಕೈಲಿ ಬರ್ಕೋಬೇಕಿತ್ತು, ಜರಾಸ್ ಕೂಡ ಇರಲಿಲ್ಲ. ಹೀಗಿಂಥ ಸಂದರ್ಭದಲ್ಲಿ ಪುಸ್ತಕಗಳ ಮೂಲಕ ನಾನು ಇವಾಗ ನಂತರ ಪುಸ್ತಕಗಳೆಲ್ಲ ಏನೇನು ಓದಿದ್ದೀನೋ ಅವು ಉಳಿದು ಕೆಲವು ಡೈರಿಲಿ ಅದನ್ನು ಗುರ್ತಾಕೊಳ್ಳೋದು, ಇನ್ನೊಂದು ರೆಡ್ ಪೆನ್ನೆಲ್ಲ ಮಾರ್ಕ್ ಮಾಡಿ ಅಲ್ಲೇನೋ ಒಂದು ಇಂಪಾರ್ಟೆಂಟ್ ಬರ್ಕೊಳ್ಳೋದು. ಇಷ್ಟೊಂದು ಹುಡುಕೋ ಆಗ ಅದೊಂದು ಕಷ್ಟ. ನಾನಂತರ ರಿಸರ್ಚ್ ಸ್ಟೂಡೆಂಟ್ ಆಗಿದ್ದೆ, ಆಮೇಲೆ ಸತ್ಯ ಅದೆಲ್ಲ ಯಾವುದು ವೇಸ್ಟ್ ಆಗಲಿಲ್ಲ ನನಗೆ. ನೋಡಿ ಈ ಪುಸ್ತಕ ಈ ಸಂಚಿಕೆಗಳಿಂದ ಈ ದಿನ ಶುಕ್ರವಾರ ಇದು 4ನೇ ಸಂಚಿಕೆ ಮಂಗಳ ಆಗ್ತಿದೆ. ಆ ದೃಷ್ಟಿ ನನಗೆ ಈ ಪುಸ್ತಕ ಸಿಕ್ಕಿದ್ದರಿಂದ ಬರೀ 4 ಸಂಚಿಕೆಗೆ ಬರೀ ಅವರ ಪಾಯಿಂಟ್ಸ್ಗಳು ಹೇಳ್ಕೊಂಬಿಡೋದಕ್ಕೆ 4 ಸಂಚಿಕೆ ಮುಗಿದಿಲ್ಲ. ಇನ್ನು ಅರ್ಧ ಗಂಟೆಯ 4 ಸಂಚಿಕೆ ಅವರು ಇನ್ನು ಕೃತಿ ಅಧ್ಯಯನಕ್ಕೆ ಹೋಗೇ ಇಲ್ಲ. ಎಷ್ಟು ವಿಶೇಷಗಳು ಇದು. ಒಂದೊಂದನ್ನು ಕೂಡ ಒಂದೊಂದು ಸಂಚಿಕೆ 30 ನಿಮಿಷ ಸಂಚಿಕೆಗಳನ್ನು ತಗೊಂಡ್ರೆ ಖಂಡಿತ ನಾನು ಬರೆದು ಕೊಟ್ಬಿಡ್ತೀನಿ. ಗುರುಗು ದೀಕ್ಷಿತ್ರದ್ದು ಒಂದೊಂದು ಸಂಚಿಕೆಯೇ ನೀವು ಅಧ್ಯಯನ ಮಾಡಿದ್ರೆ ಒಂದೊಂದು ಪಿ ಎಚ್ ಡಿ ಸಿಗುತ್ತೆ ಅದರಲ್ಲಿ, ನೋ ಡೌಟ್. ಅದೇ ಅದು ಎಲ್ಲರೂ ಬಂದ್ಬಿಡುತ್ತೆ ಅದರಲ್ಲಿ. ಒಂದು ಹೇಳ್ತು ಅಂದರೆ ದೀಕ್ಷಿತ್ರದ ಸ್ಥಳ ಪ್ರಾಣ ಬಂದ್ಬಿಡುತ್ತೆ, ಛಂದಸ್ಸು ಬಂದ್ಬಿಡುತ್ತೆ, ವ್ಯಾಕರಣ ಬಂದ್ಬಿಡುತ್ತೆ, ಸಂಸ್ಕೃತ ಭಾಷೆ ಬಂದ್ಬಿಡುತ್ತೆ, ರಾಗಗಳ ಹೊಸ ಹೊಸ ರಾಗಗಳ ಒಂದು ಸ್ವರೂಪ ಗೊತ್ತಾಗುತ್ತೆ. ಏನಿಲ್ಲ ಹೇಳಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಕ್ತಿ ಜೊತೆ ನಾವು ಭಕ್ತಿಯ ಒಂದು ಭಕ್ತಿ ಯಾವಾಗಿರುತ್ತೆ ಅವರ ಗುರುಗುಹರು ಅವರ ಶ್ರೀವಿದ್ಯಾ ಎಲ್ಲರೂ ಕೂಡ ನಮ್ಮನ್ನು ಒಳ್ಳೆ ಎರಡು ರಗಾಮಿದ್ದಾರೆ. ದೀಕ್ಷಿತರ ಭಕ್ತಿ ಹೆಂಗೆ ಅದು ಸ್ಟೇರಿಂಗ್ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಹೊರಟೋಗುತ್ತೆ. ಹೀಗಾಗಿ ಈ ದಿನ ಶುಕ್ರವಾರ 24/7/2020 4 ಬರೀ ಅವರ ರಜೆ ಇನ್ನೂ ಇದೆ. ನಾನು ಇನ್ನೂ ರಜೆ ಇಷ್ಟು ಹೇಳಿ ಶುಕ್ರವಾರ ಇಷ್ಟನ್ನು ನಾವು ನೀವು ಇದನ್ನ ಹಂಚಿಕೊಂಡು ಆನಂದ ಪಡ್ತಾ ಇರೋಣ ಪರಮಾಲಕ್ಷ್ಮಿ ತನಕ ಅಂತ ಹೇಳಿ ನಾನು ವಿರಮಿಸ್ತೇನೆ. ಮತ್ತೆ ದೀಕ್ಷಿತರ ಪ್ರಯಾಣ ಮುಂದುವರಿಯುತ್ತೆ. ನಮಸ್ಕಾರ.